नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि कृतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्तिः यस्माज्जातं जगत् सर्वं यस्मिन्नेव प्रलीयते येनेदं धारयते चैव तस्मै ज्ञानात्मने नमः ईरमे गुरुभिः पूर्वं पदवाक्यप्रमाणतः व्याख्याताः सर्ववेदान्तास्तान् नित्यं प्रणतोऽस्म्यहम् वैत्तिरीयकसारस्य मयाचार्यप्रसादतः विस्पष्टार्थरुचीनां हि व्याख्येयं सम्प्रणीयते तया एवं विद्वान् मनोमयात्मदर्शी मूर्ध्नो निष्क्रम्य अस्य लोकस्य अधिष्ठाता भूः इति व्याहृति रूपो यो अग्निः महतो ब्रह्मणः अङ्गभूतः तस्मिन्नग्नौ प्रतिष्ठति ज्ञात्मना इमं लोकं व्याप्नोति इत्यर्थः पश्चात् ईरोजु चलगुल शब्दमा वद्दा वद्दा वद् 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 तया अंद्रे आ सुषुम्ना नाडियिंद ಯಾವ ಸುಷುಮ್ನ ಅವನು ಹೇಳಲ್ಲ ಏ ಯಶೋಸ್ತನ ಇವ ಅವಲಂಬದೇಶಿ ಹೇಳಲ್ಲ ವಾಣಿ ಹಾ ಮ್ಯೂಟ್ ಮಾಡಿದ್ರ ಓಕೆ ಅಮ್ಮ ವಿನಿಪಿಸ್ತುಂದಾ ಬಾಗಾನ ವಿನಿಪಿಸ್ತುಂದಾ ಓಕೆ ಅಮ್ಮ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ತಯಾ ಅಂದ್ರೆ ತಯಾ ಸುಷುಮ್ನಯ ನಾಟ್ಯ ಆ ಸುಷುಮ್ನ ನಾಡಿಯಿಂದ ಏವಂ ವಿದ್ವಾನ್ ಈ ರೀತಿ ಉಪಾಸನೆ ಮಾಡಿದಂತ ಉಪಾಸಕರು ಈ ರೀತಿ ಯಾವ ರೀತಿ ಹೇಳಿದ ಭೂಹೋನು ನಾಲ್ಕು ಭುವಹ ನಾಲ್ಕು ಸುವಹ ನಾಲ್ಕು ಮಹಾಹ ನಾಲ್ಕು ಅಗ್ನಿ ಅಯಂ ಲೋಕ ಋಗ್ವೇದ ಮತ್ತೆ ಪ್ರಾಣ ಆಮೇಲೆ ಸಾಮವೇದ ಅಂತರಿಕ್ಷ ಲೋಕ ವಾಯು ಅಪಾನ ಸ್ವರ್ಗಲೋಕ ಯಜುರ್ವೇದ ಆದಿತ್ಯ ಜ್ಞಾನ ಆಮೇಲೆ ಆದಿತ್ಯ ಚಂದ್ರ ಬ್ರಹ್ಮ ಅನ್ನ ಈ ರೀತಿ ನಾಲ್ಕು ವ್ಯಾಹೃತಿಯನ್ನು ಉಪಾಸನೆ ಮಾಡಿದಂತಹ ಉಪಾಸಕನು ಅವನು ಮನೋಮಯಾತ್ಮದರ್ಶಿ ಮನೋಮಯವೇ ತನ್ನ ಆತ್ಮ ತನ್ನ ಸ್ವರೂಪ ಸಮಷ್ಟಿ ಮನೋಮಯನಾಗಿರ್ತಕ್ಕಂತಹ ಎರಡನೇ ಗರ್ಭನೇ ತನ್ನ ಆತ್ಮನ ಅದೇ ನಾನಾಗಿದ್ದೀನಿ ಆ ರೂಪದವನು ನಾನು ಕೇವಲ ಈ ಐದು 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 ಆರು ಅಡಿ ಇರತಕ್ಕಂತಹ ದೇಹಾತ್ಮನಲ್ಲ ನಾನು ಸಮಷ್ಟಿ ಮನೋರೂಪನಾದ ಎರಡನೇ ಗರ್ಭನು ಅಂತ ಹೇಳಿ ಆ ರೀತಿ ಕಂಡುಕೊಂಡಂತಹ ಉಪಾಸಕನು ಮೂರ್ಧನ ಪಂಚಮಿ ನಡುನತ್ತಿಯಿಂದ ವಿನಿಷ್ಕ್ರಮ್ಯ ಹೊರಟೋದವನಾಗಿ ಫ್ಯಾಟ್ ಅನ್ನು ಹೊಡೆದ್ಬಿಟ್ಟು ಸೇಫ್ಟಿ ಹೊಡೆದು ಹೊಡ್ಕೊಂಡು ಇಲ್ಲಿಂದ ಹೊರಟೋದವನಾಗಿ ಅಲ್ಲಿನ ಮುಂದಕ್ಕೆ ಈ ಲೋಕಕ್ಕೆ ಅಧಿಷ್ಠಾತವಾಗಿರುತ್ತ ದೇವತೆ ಭೂಲೋಕಕ್ಕೆ ಅಧಿಷ್ಠಾತ ದೇವತೆ ಯಾರೋ ಅಗ್ನಿ ಆ ಅಗ್ನಿ ಎಂಬ ವ್ಯಾಹೃತಿ ರೂಪದವನಾದ ಅಗ್ನಿ ಯಾವನಿದ್ದಾನೆ ಹಾ ಅದು ಭೂ ಅನ್ನೋದು ಈ ಲೋಕ ಅಂತ ಹೇಳಿದೆ ನಾನು ಈ ಲೋಕಕ್ಕೆ ಪ್ರತೀಕವಾದ ಭೂ ಅನ್ನು ವ್ಯಾಹೃತಿ ಅದಕ್ಕೆ ಅಗ್ನಿ ದೇವತೆ ಆ ದೇವತೆ ದೇವತೆಯು ಆ ಮಹತ್ವ ಬ್ರಹ್ಮದ ಅಂಗವಾಗಿರ್ತಕ್ಕದ್ದು ಆ ಅಂಗವಾಗಿರ್ತಕ್ಕಂತಹ ಅಗ್ನಿಯಲ್ಲಿ ಮೊದಲನೇ ವ್ಯಾಹೃತಿಯಿಂದ ಅವನು ಪ್ರತಿಷ್ಠಿತ ಆಗ್ತಾನೆ ನೆಲೆ ನಿಂತಾನೆ ಉಪಲಕ್ಷಣ ಅಗ್ನಿಯಲ್ಲೂ ಈ ಲೋಕದಲ್ಲೂ ಋಗ್ವೇದದಲ್ಲೂ ಪ್ರಾಣದಲ್ಲೂ ತುಂಬಿಕೊಂಡಿದ್ದಾನೆ ಎರಡನೇ ವ್ಯಾಹೃತಿಯಿಂದ ಅಂತರಿಕ್ಷದಲ್ಲೂ ವಾಯುವಿನಲ್ಲೂ ಮತ್ತೆ ಸಾಮವೇದದಲ್ಲೂ ಅಪಾದ ತುಂಬಿಕೊಂಡಿದ್ದಾನೆ ಮೂರನೇ ವ್ಯಾಹೃತಿಯಿಂದ ದಿಲೋಕ ಆದಿತ್ಯ ಯಜುರ್ವೇದ ಧ್ಯಾನದಲ್ಲಿ ತುಂಬಿದ್ದಾನೆ ಹೀಗೆ ತುಂಬಿಕೊಂಡಿರ್ತಾನೆ ತುಂಬಿಕೊಂಡು ಇಡೀ ಜಗದಾತ್ಮ ಆಗ್ತಾನೆ ಬರ್ತಾರೆ ತಥಾ ಭೂ ಇತಿ ದ್ವಿತೀಯ ವ್ಯಾಹೃತ್ಯಾತ್ಮನಿ ವಾಯೋ ದ್ವಿತೀಯ ವ್ಯಾಹೃತ್ಯಾತ್ಮನಿ ವಾಯೋ ಪ್ರತಿಷ್ಠತಿ ಅನುವರ್ತದೆ ಪ್ರತಿಷ್ಠತಿ ಅದೇ ರೀತಿ ಎರಡನೇ ವ್ಯಾಹೃತಿಯಾಗಿರುವ ವ್ಯಾಹೃತಿ ಸ್ವರೂಪವಾಗಿರುವ ಎರಡನೇ ವ್ಯಾಹೃತಿ ಸ್ವರೂಪ ಆಗಿರ್ತಕ್ಕಂತಹ ವಾಯುವಾತ್ಮನಲ್ಲಿ ಅದು ಅಂತರಿಕ್ಷಾಧಾರವಾಗಿರ್ತಕ್ಕದ್ದು ಸಾಮವೇದ ರೂಪ ಆಗಿರ್ತಕ್ಕದ್ದು ಅಪಾನ ರೂಪ ಆಗಿರ್ತಕ್ಕಂತಹ ಅದರಲ್ಲಿ ನೆಲೆ ನಿಲ್ತಾನೆ ಅದರಲ್ಲಿ ಆತ್ಮಭಾವ ಪಡ್ಕೊಳ್ತಾನೆ ಅದೇ ನಾನು ಅಂತ ಹೇಳಿ ಒಟ್ಟಿಗೆ ಅಟ್ಟಟಿಮ್ ಇಡೀ ಜಗದಾತ್ಮ ರೂಪವನ್ನು ಪಡ್ಕೊಂಡ್ಬಿಡ್ತಾನೆ ಇಡೀ ಅಖಂಡ ವಾಯುಮಂಡಲವನ್ನೇ ತುಂಬ್ಕೊಂಡ್ಬಿಡ್ತಾನೆ
ಇಡೀ ಜಗತ್ತಿನ ಇದಾಗ್ತಾನೆ. ಅವನಿಗೆ ಒಂಥರ ಸತ್ಯಸಂಕಲ್ಪದೇವ, ಅವನು ಅಣಿಮಾದಿಗಳನ್ನು ತುಂಬ ತುಳುಕಾಡ್ತಾನಂತ ಇವನು. ಸುವರಿತಿ ತೃತೀಯ ವ್ಯಾಹೃತ್ಯಾತ್ಮನಿ ಆದಿತ್ಯೇ, ತೃತೀಯ ವ್ಯಾಹೃತ್ಯಾತ್ಮನಿ ಆದಿತ್ಯೇ. ಆಮೇಲೆ ಸ್ವಹ ಅನ್ನೋ ವ್ಯಾಹೃತಿಯಿಂದ ಮೂರನೇ ವ್ಯಾಹೃತಿ ಸ್ವರೂಪನಾಗಿರ್ತಕ್ಕಂಥ ಆದಿತ್ಯನಲ್ಲಿ ದ್ವಿಲೋಕದಲ್ಲಿ ಮತ್ತೆ ಯಜುರ್ವೇದದಲ್ಲಿ ಜ್ಞಾನದಲ್ಲಿ ತುಂಬಿಕೊಂಡ್ಬಿಡ್ತಾನೆ. ಆಮೇಲೆ ಮಹಾ ಇತಿ ಅಂಗಿರಿ ಚತುರ್ಥ ವ್ಯಾಹೃತ್ಯಾತ್ಮನಿ ಬ್ರಹ್ಮಣಿ ಪ್ರತಿಷ್ಠತಿ. ಅಂಗಿನಿ ಚತುರ್ಥ ವ್ಯಾಹೃತ್ಯಾತ್ಮನಿ ಬ್ರಹ್ಮಣಿ ಪ್ರತಿಷ್ಠತಿ. ಮಹಾ ಅನ್ನುವಂತಹ ಅಂಗಿ ಅದು, ಇದು ಮೂರು ಅಂಗ ಆದರೆ ಅದು ಅಂಗಿ. ಆದಿತ್ಯ, ಚಂದ್ರ, ಬ್ರಹ್ಮ, ಅನ್ನ, ಆ ಅನ್ನ ರೂಪ, ಆ ನಾಲ್ಕು ರೂಪ ಆಗಿರ್ತಕ್ಕಂತಹ ನಾಲ್ಕನೇ ವ್ಯಾಹೃತ ರೂಪ ಆಗಿರ್ತಕ್ಕಂತಹ ಬ್ರಹ್ಮದಲ್ಲಿ ನೆಲೆ ನಿಂತುಬಿಡ್ತಾನೆ. ಅಂದ್ಬಿಟ್ಟರೆ ಇಡೀ ಜಗದಾತ್ಮ ರೂಪವನ್ನೇ ಪಡ್ಕೊಂಡ್ಬಿಟ್ಟ, ಅವನು ಇಡೀ ವಿಶ್ವಾತ್ಮರಾಗ್ಬಿಟ್ಟ. ಇಂಥ ದೊಡ್ಡವನಾಗ್ಬಿಟ್ಟ ಗೊತ್ತಾ, ಇದು ದೊಡ್ಡದ ಮಾಂಡುಕರು ಹೇಳಿ ದೊಡ್ಡದ ಮಾಂಡುಕರು ಏನೂ ಇಲ್ಲ ಅಂದಲ್ಲ, ನಂದೋಮ ಚೊಪ್ಪ ಹುಟ್ಟಿಲ್ಲ ಸಾವಿಲ್ಲ ಇಲ್ಲ ಅಂದ್ರೆ ಅದು ದೊಡ್ಡದ. ಇಡೀ ಜಗತ್ತೇ ಏನಾಗ್ಬಿಡ್ತಾನೆ, ಇದು ದೊಡ್ಡದ. ಏನ್ ಸಾ ಹೇಳಿ ರವಿಯರು ಹೇಳ್ತಾರೆ ನೋಡಿ, ಯಾವ್ದು ದೊಡ್ಡದು ಅಂತ. ಜಗದಾತ್ಮ ರೂಪ ದೊಡ್ಡದೇ ಹೊರಟು ಏ ಹುಟ್ಟಿಲ್ಲ ಸಾವಿಲ್ಲ ಮುಕ್ಷ ಇಲ್ಲ ಮುಕ್ತ ಇಲ್ಲ ಬದ್ಧ ಇಲ್ಲ ಆಯಾ ಎಂತ ವೇದ ಅಂತ ಅಂದ್ರೆ ಅದು ಆ ತರ ತಿಳ್ಕೊಳ್ಳೋದೇ ಒಳ್ಳೇದು ಗುರುಗಳೇ. ಏನು ಇಲ್ಲ ಅಂತ ಹೌದು. ಮತ್ತೆ ಬೋಂಡ ಬಜ್ಜಿ ಅಂತೀರಾ? ಆಮೇಲೆ ಅದೆಲ್ಲ ಅದೆಲ್ಲ ಹೊರಟೋಗುತ್ತೆ, ತಾನಾಗೆ ಬಿಟ್ಕೋತೆ. ಬೋಂಡ ಬಜ್ಜಿ ಹೋಗುತ್ತೆ ಅಂತೀರಾ? ಎಲ್ಲ ಅದ್ರಲ್ಲಿ ಇನ್ಕ್ಲೂಡ್ ಆಗಿದೆ. ಅದ ಎಲ್ಲ ಪ್ರಪಂಚ ಬಿಡ್ಬೋದು, ಬೋಂಡ ಬಜ್ಜಿ ಬಿಡ ಕಷ್ಟ ಕಡ್ರೆ. ಮನೆ ಒಳಗೆ ಅಡಿಗೆ ಮನೆ ಇನ್ಕ್ಲೂಡ್ ಆದ್ಮೇಲೆ ಮನೆ ಬಿಟ್ಟೋದ ಮೇಲೆ ಏನಿಲ್ಲ ಅಪ್ಪ. ಈಗಿರ್ಬೇಕು ಇದು ಹಾಗೆ ಬಾಯಿ ಹಾಕಿದ್ರೆ ಒಳಗೆ ಹೋಗುತ್ತೆ ಅಂತ ಹೇಳಿದ್ರೆ ಇದನ್ನ ಹಾಕೊಂಡು ಹೇಳಿ ಬೈತಾರೆ. ಆ ಏನಂತಾರೆ ಕಿರಣ್ಣ ಹೇಳಿ ಸರ್? ಬೋಂಡಾ ಬಾಯಿ ಒಳಗೆ ಹಾಕೊಂಡ್ಮೇಲೆ ಹೋಗೇ ಹೋಗುತ್ತೆ. ಅಲ್ಲ ಬಾಯಿ ಒಳಗೆ ಹಾಕೊಳ್ಳೋಕ್ ಮುಂಚೆ ಬೋಂಡವೇ ಇಲ್ಲ. ಬಿಟ್ರು ಅದೇ ಭ್ರಾಂತಿ. ಅಲ್ಲ ಬೋಂಡಾ ಬೋ ಬೋ ಸೊನ್ನೆ ಡಾ ಅಂದ್ರೆ ಅದ್ ಬರೀ ಶಬ್ದ, ಪದಾರ್ಥ ಇಲ್ಲ. ಅಲ್ಲ ಸರ್ ಆತರ ಇಲ್ಲ ಮಾಡ್ಕೋಬೇಡಿ, ಬಾಯಿ ಒಳಗೆ ಹಾಕೊಂಡ್ಮೇಲೆ ಇಲ್ಲ ಮಾಡ್ಕೊಳ್ಳಿ. ಹಂಗಲ್ಲ ಮುಂಚೆನೇ ಇಲ್ಲ. ಅಲ್ಲ ಅದ್ ಈಗ ಆಗ್ತಾ ಇರೋ ಸ್ವಭಾವ. ಅವ್ರಿಗ ಇಷ್ಟ ಬೋಂಡ ಹಿರಣವ್ರಿಗೆ ಹಂಗ ಹಂಗ ಹೇಳ್ತಾ ಇದಾರೆ. ಎಲ್ಲ ಬರೀ ತೋರಿಕೆ, ಕಲ್ಪನೆ, ಭ್ರಾಂತಿ. ಅಲ್ಲಿ ಇಲ್ಲಿ ಇಡೀ ಜಗದಾತ್ಮ ರೂಪ, ವಿಶ್ವಾತ್ಮ, ದೇವತಾತ್ಮ, ಲೋಕಾತ್ಮ, ವೇದಾತ್ಮ, ಪ್ರಾಣಾತ್ಮ, ಎಂತ ರೂಪ ಇದು. ಬಾ ಅಣಿಮಾದಿ ಸಿದ್ಧಿಗಳು ಪೂರ್ತಿ ಅಷ್ಟೈಶ್ವರ್ಯಗಳು ಉದುರುಬಿಡುತ್ತೆ ಅವನಿಗೆ. ಏಕೈಶ್ವರ್ಯ ಸ್ಥಿತಿ ಅಭಿಪ್ರಾಯದ ಬಹುಲೆ ಅಂದ್ರೆ ಅಷ್ಟೈಶ್ವರ್ಯದಲ್ಲಿ ಇದ್ದಂತ ಅವನು ಏಕೈಶ್ವರ್ಯ. ಹಾಗಾಗಿ ದೇಶು ಆತ್ಮಭಾವೇನ ಸ್ಥಿತ್ವಾ ಆತ್ಮಭಾವೇನ ಆಪ್ನೋತಿ ಬ್ರಹ್ಮಭೂತ ಬ್ರಹ್ಮಭೂತ ಸ್ವರಾಜ್ಯಂ ಸ್ವರಾಡ್ಭಾವಂ. ಅವುಗಳಲ್ಲಿ ಆ ಲೋಕಗಳಲ್ಲಿ ವೇದಗಳಲ್ಲಿ ದೇವತೆಗಳಲ್ಲಿ ಆತ್ಮಭಾವವನ್ನು ಪಡ್ಕೊಂಡು ಅದೇ ನಾನು ತಿಳ್ಕೊಂಡವನಾಗಿ ಅವನು ಬ್ರಹ್ಮನಾದವನಾಗಿ ಸ್ವರಾಜ್ಯ ಅನ್ಕೋತಾನೆ. ಸ್ವರಾಡ್ಭಾವ ಇಡೀ ವಿಶ್ವಕ್ಕೆ ಚಕ್ರವರ್ತಿ, ಬ್ರಹ್ಮಾಂಡಕ್ಕೆ ಚಕ್ರವರ್ತಿ ಆಗ್ಬಿಡ್ತಾನೆ. ಹೆಂಗ್ ಬೇಕದು? ಅದ ಜಗದ್ ವ್ಯಾಪಾರ ವರ್ಜ್ಯಂ ಅಂತ ಒಂದು ಹೇಳಿದ್ದಾರೆ ಸೂತ್ರಕಾರರು. ಜಗತ್ ಸೃಷ್ಟಿ ಮಾಡೋ ಒಂದು ಕೆಲಸ ಬಿಟ್ಬಿಟ್ರೆ ಒಳಗಿನ ಎಲ್ಲಾ ಕಂಟ್ರೋಲ್ ಅವಂದೇ. ಏನ್ ಬೇಕಾದ್ರೆ ಮಾಡ, ಹೆಂಗ್ ಬೇಕಾದ್ರೆ ಇರ್ಬೋದು, ಯಾರನ್ನ ಬೇಕಾದ್ರೆ ಹಿಡಿಬಹುದು, ಏನ್ ಬೇಕಾದ್ರೆ ಮಾಡ್ಬೋದು, ಏನ್ ಬೇಕಾದ್ರೆ ತಿನ್ಬೋದು, ಕುಡಿಬಹುದು, ಮಾಡ್ಬೋದು. ಏನು ಐರಮ್ಮದೀಯಂ ಸರಹ ಅಶ್ವತ್ಥ ಸೋಮಧಮನಃ ಅಪರಾಜಿತಾಭೂ ಹಿರಣ್ಮಯಂ ಪ್ರಭುವಿಧಂ ಅಂತ ಹೇಳಿ ಅದ್ಭುತವಾದಂತಹ ಬ್ರಹ್ಮಲೋಕದ ವರ್ಣನೆ ಅದು. ಆನಂದವಾಗಿ ಅಪ್ಸಸ್ಥಿತಿಯಲ್ಲಿ ಜಕ್ಕೆ ಕ್ರೀಡಮಾಣ ಖುಷಿಯಾಗಿ ಇರ್ತಾರೆ. ಎಲ್ಲರಿಗೂ ಒಂದು ಚಿನ್ನದ ರಥ ಜೊತೆ ಬರೋರ್ಗಲ್ಲ, ಆ ಚಿನ್ನದ ರಥ ಒಳ್ಳೆ ಇಂಪಾದಂತ ಹಾಡನ್ನು ಹೇಳುವಂತಹ ರಥಗಳು. ಅಲ್ಲಿ ಬಾಲಮುರಳಿ ಹೇಳ್ತಾರೆ ಆ ತರ ಇಂಪಾದ ಹಾಡು ಹೇಳ್ತಾ ಇರೋ ಅಂತ ನಾನು ಆಟೋಮೆಟಿಕ್ ಹತ್ತಿ ಕೂತ್ಕೊಳ್ಳೇ ಹಾಡು ಶುರು ಆಗ್ಬಿಡುತ್ತೆ. ಅದು ಒಂಥರ ಇದು ಆ ಏರೋ ಇದು ಏರೋಡ್ರೋಮ್ ಅಲ್ಲಿ ಅದರಲ್ಲಿ ಕೈ ಇಟ್ಕೊಳ್ಳೆ ನೀರು ಬರ್ತದೆ ನಲ್ಲಿ ಅಡಿಯಲ್ಲಿ, ಆ ರೀತಿ ಹತ್ತಿಕೊಳ್ಳೇ ಶುರು ಆಗ್ಬಿಡುತ್ತೆ ಆ ಮ್ಯೂಸಿಕ್ಕು. ಬೇಡ ಅಂತ ಚೇಂಜ್ ಮಾಡೋಕ್ಕೋ ಬೇರೆ ಬೇರೆ ಇದಿರುತ್ತೆ ಆಪ್ಷನ್ ಆಟೋಮೆಟಿಕ್ ಎಲ್ಲ. ಸ್ವಯಮೇವ ರಾಜ ಅಧಿಪತಿರ್ಭವತಿ, ಸ್ವಯಮೇವ ರಾಜ ಅಧಿಪತಿರ್ಭವತಿ ಅಂಗಭೂತಾನಾಂ ದೇವಾನಾಂ ಅಂಗಭೂತಾನಾಂ ದೇವಾನಾಂ ಯಥಾ ಬ್ರಹ್ಮ. ಈಗ ಹೇಗೆ ಚತುರ್ಮುಖ ಬ್ರಹ್ಮ ಇಂದ 33 ಕೋಟಿ ದೇವತೆಗಳಿಗೂ ಅಧಿಪತಿಯಾಗಿದ್ದಾನೋ ಅದೇ ರೀತಿ ಈ ಉಪಾಸಕನು ಕೂಡ ಉಪಾಸನೆ ಮಾಡಿ ಸಾಕ್ಷಾತ್ಕಾರ ಮಾಡಿ ದೇಹನ ಬಿಟ್ಟ ಅಂತಾದರೆ ಅವನು ಕೂಡ ಆ ಈ ಬ್ರಹ್ಮದಲ್ಲಿ ಮರ್ಜಾಗಿ ಅಥವಾ ಇವನಂತೆ ಮುಂದಿನ ಕಾಲದಲ್ಲಿ ಇವನು ಮುಂದೆ ಇವನು ಬ್ರಹ್ಮನಾದವನಾಗಿ ರಾಜನಾಗ್ತಾನೆ, ಅಧಿಪತಿ ಆಗ್ತಾನೆ, ಚಕ್ರವರ್ತಿ ಆಗ್ತಾನೆ, ಇಡೀ ಎಲ್ಲ ದೇವತೆಗಳು ಒಡೆಯನಾಗ್ತಾನೆ. ಎಲ್ಲ ದೇವತೆಗಳು ಇವನಿಗೆ
ಕಪ್ಪು ಕಾಳಿಗೆ ಒಪ್ಪಿಸ್ಲೇಬೇಕು, ಸರೆಂಡರ್ ಆಗ್ಲೇಬೇಕು. ದೇವಾಶ್ಚ ಸರ್ವೇ ಅಸ್ಮೈ ಬಲಿಂ ಆವಹಂತಿ, ಅಂಗಭೂತಾಃ ಯಥಾ ಬ್ರಹ್ಮಣಿ. ಹೇಗೆ ಈಗ ಇರುವ ಬ್ರಹ್ಮದಲ್ಲಿ, ಬ್ರಹ್ಮದ ವಿಷಯದಲ್ಲಿ ಎಲ್ಲರೂ ಅಂಗರಾಗುತ್ತೆ ದೇವರಿಗೆ ಒಪ್ಪಿಸ್ತಾ ಇದ್ದಾರೋ, ಅದೇ ರೀತಿ ಈ ಉಪಾಸಕನಿಗೂ ಆ ಲೋಕ ಕೋದ್ಕೊಳ್ಳೇನೆ ಎಲ್ಲಾ ದೇವತೆಗಳು ಕೂಡ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸ್ತಾರೆ. ಮಹಾರಾಜರು ತಾವು ಉಪಾಸನೆ ಮಾಡಿದ್ರು ತಗೊಳ್ಳಿ ತಂದಿದ್ರು ಅಂತ ಹೇಳಿ ನನ್ನ ಕುಮಾರ ಉಪಾಸನೆ ಮಾಡಿ ಆ ಲೋಕಕ್ಕೆ ಹೋದ ಅಂದ್ರೆ 33 ಕೋಟಿ ದೇವತೆಗಳು ಕಾಲು ಹಿಡ್ಕೊಂಡ್ಬಿಡ್ತಾರೆ. ಅವ್ನು ಅದಿಷ್ಟ ಆಗಲ್ಲ, ಇನ್ನೊಬ್ರು ಹಿಡ್ಕೋಬೇಕು, ಅವಾಗ ಇಷ್ಟ ಆಗತ್ತೆ. ಬರೀ ದೇವತೆ ಹಿಡ್ಕೊಂಡ್ರೆ ಖುಷಿ ಆಗಲ್ಲ. ಅದನ್ನ ಅವರು ಇಮಾರಾಮ ಸರಸ ಅವ್ರು ಬಂದು ಹಿಡ್ಕೊಂಡ್ರೆ ಇದಪ್ಪ ಉಪಾಸನೆ ಫಲ ಅಂದ್ರೆ. ಸೋಮ್ನ ದೇವತೆ ಹಿಡ್ಕೊಂಡ್ರೆ ಏನ್ ಪ್ರಯೋಜನ? ನಮ್ಗೆ ಗೊತ್ತಿರೋ ಕೈ ಅದು ಪ್ರಯೋಜನ ಅಂತಾರೆ. ಬೇಡ, ಏನು ಬೇಡ ಅಂತ ಕಂಡ್ರೆ ಅವನು ಆತ್ಮಜ್ಞಾನ ಬೇಕಂತೆ, ಬೇಡವಂತೆ ಅದು ಬೇಡವಂತೆ, ಯಾವುದು ಬೇಡವಂತೆ. ಆಪ್ನೋತಿ ಮನಸ್ಸಸ್ಪತಿ, ಮನಸ್ಸಿಗೂ ಪತಿ ಆಗ್ತಾನೆ. ಮನಸ್ಸಿಗೆ ತನ್ನ ಮನಸ್ಸಿಗೆ ಮಾತ್ರ ಅಲ್ಲ, ವಿಶ್ವದ ಎಲ್ಲರ ಮನಸ್ಸಿಗೂ ಪತಿ ಆಗ್ತಾನೆ. ಯಾರ ಮನಸ್ಸಿರಲಿ ಏನ್ ಬೇಕಾದ್ರೂ ತೋಚು ಹೋಗಿ ಮಾಡ್ತಾನೆ, ತೋಚದೇ ಹೋಗು ಮಾಡ್ತಾನೆ. ಎಲ್ಲರ ಮನಸ್ಸನ್ನು ಕಂಟ್ರೋಲ್ ಮಾಡ್ತಾನೆ, ಮನಸ್ಸನ್ನು ಓದ್ಬಿಡ್ತಾನೆ. ಪುಸ್ತಕ ಓದುವ ಹಾಗೆ ನಿಮ್ಮಗಳ ಮನಸ್ಸನ್ನು ನಮ್ಮಗಳ ಮನಸ್ಸೆಲ್ಲ ಓದ್ಬಿಡ್ತಾನೆ. ಆ ಪುಣ್ಯಾತ್ಮ ಅಂಥ ಶಕ್ತಿ ಬರುತ್ತೆ ಅವನಿಗೆ. ಸರ್ವೇಷಾಂ ಹಿ ಮನಸಾಂ ಪತಿ ಸರ್ವಾತ್ಮಕತ್ವಾ ಬ್ರಹ್ಮಣ. ಆ ಬ್ರಹ್ಮವು ಸರ್ವಾತ್ಮಕವಾಗಿರುವಂತಹದ್ದಾದ್ರಿಂದ ಎಲ್ಲರ ಮನಸ್ಸಿಗೂ ಪತಿ ಆಗ್ತಾನೆ, ಒಡೆಯನಾಗ್ತಾನೆ, ಅದನ್ನ ನಡೆಸೋನಾಗ್ತಾನೆ, ಅದಕ್ಕೆ ಸ್ವಾಮಿ ಆಗ್ತಾನೆ, ತಂದೆ ಇದು ಅಂತ ಹೇಳಿ ಆ ರೀತಿ ಮಾಡ್ಕೊಂಡ್ಬಿಡ್ತಾನೆ. ಬರೀ ಅಷ್ಟೇ ಅಲ್ಲ, ಸರ್ವೈರ್ ಹಿ ಮನೋಭಿ ತನ್ಮನುತೆ, ಎಲ್ಲರ ಮನಸ್ಸುಗಳಿಂದಲೂ ಮನನ ಮಾಡಲ್ಪಡ್ತಾ ಇರೋದು ಅವನೇ. ನಮಗೂ ಗೊತ್ತಿಲ್ಲದೆ ನಿಮಗೆ ನಾವು ಯೋಚನೆ ಮಾಡ್ತಾ ಇರೋದು ಯಾರನ್ನ ಹೇಳಿ? ಆ ಹಿರಣ್ಯಕ ಬಂದ, ಯಾಕಂದ್ರೆ ಮನಸ್ಸಿಗೆ ಅವನೇ ದೇವತೆ, ಎಲ್ಲವೂ ಅವನದೇ ರೂಪ. ನೀ ಶಬ್ದ ಯೋಚನೆ ಮಾಡಿದ್ರು, ರೂಪ ಯೋಚನೆ ಮಾಡಿದ್ರು, ಸ್ಪರ್ಶ ರುಚಿ ಏನ್ ಮಾಡಿದ್ರು ಎಲ್ಲ ಪರಮಾತ್ಮ ಹಿರಣ್ಯಗರ್ಭನ ರೂಪವೇ. ಆದ್ರಿಂದ ಎಲ್ಲಾ ಮನಸ್ಸುಗಳಿಂದಲೂ ಅವನು ಮನನ ಮಾಡಲ್ಪಡುತ್ತಾನೆ, ಎಲ್ಲಾ ಮನಸ್ಸಿಗೂ ಅವನೇ ಅಧಿಪತಿಯಾಗಿರುತ್ತಾನೆ, ಎಲ್ಲಾ ಮನಸ್ಸಿನ ರೂಪದಿಂದಲೂ ಅವನೇ ಇರುವನಾಗಿರುತ್ತಾನೆ. ಮನಸ್ಸು ಅವನಿಗಿಂತ ಬೇರೆ ಇಲ್ಲ, ಮನಸ್ಸಿನ ವಿಷಯವೂ ಅವನಿಗಿಂತ ಬೇರೆ ಇಲ್ಲ, ಮನಸ್ಸಿಗೆ ಅಧಿಪತ್ಯವೂ ಅವನದೇ ಆಗಿದೆ. ಹಾಗಾಗಿ ಸಮಷ್ಟಿ ಮನೋಭಿಮಾನಿ ದೇವತೆ. ತದಾಪ್ನೋತಿ ವಿದ್ವಾನ್, ಅದನ್ನು ಪಡ್ಕೋತಾನೆ ಈ ಉಪಾಸಕ. ಕಿಂಚ ವಾಕ್ಪತಿ ಸರ್ವಾಸಾಂ ವಾಚಾಂ ಪತಿರ್ಭವತಿ. ಗೊತ್ತು ಏನಪ್ಪ ಅಂದ್ರೆ ವಾಕ್ಪತಿ ಎಲ್ಲಾ ವಾಕ್ಯ ಒಡೆಯಂದ್ರೆ ತಾನು ಏನಂದ್ರು ತಕ್ಕನೆ ನೆರವೇರಿಬಿಡುತ್ತೆ. ಯಾರು ಏನಂದ್ರು, ಪಾಮೆ ಇಷ್ಟು ವರ್ಷ ಆಯ್ತು ನಮಗೆ ಕಾಯಿಲೆ ಬಂದು, 10-15 ವರ್ಷ ಆಯ್ತು, ಬಹಳಷ್ಟು ಡಾಕ್ಟರ್ ನೋಡಿದ್ಬಿಟ್ವಿ, ಎಲ್ಲ ಟ್ರೀಟ್ಮೆಂಟು ಆಯ್ತು, ಏನು ಪ್ರಯೋಜನ ಆಗಲಿಲ್ಲ, ನೀವೊಂದ್ಸಲ ನಿಮ್ ವಾಸಿ ಆಗಲಿ ತಂದ್ಬಿಡಿ ಅಂದ್ಬಿಟ್ರೆ ಸಾಕು. ಅವನು ಅಂದಿದ್ದ ತಡ ಆ ಫ್ರಾಕ್ಷನ್ ಆಫ್ ದಿ ಸೆಕೆಂಡ್ಗೆ ಆರೋಗ್ಯ ಬಂದ್ಬಿಡುತ್ತೆ. ಅಂಥ ವಾಕ್ಪತಿ ಅವನು, ಹೋಗ ನಿಂಗೆ ಆರೋಗ್ಯ ಇದೆ, ನಿಮ್ಗೆ ಏನು ಕಾಯಿಲೆ ಇಲ್ಲ, ಹೋಗು ಅಂದ್ಬಿಟ್ರೆ ಸಾಕು, ಎಲ್ಲ ಕಾಯಿಲೆ ಓಡೋಗ್ಬಿಡುತ್ತೆ. ಅವನಿಗೆ ಸ್ವಾಮಿ ನಮಗೆ ಐಶ್ವರ್ಯ ಇಲ್ಲ, ಹೋಗ ಹೋಗ ನಿಂಗೆ ಅಷ್ಟೇ ಐಶ್ವರ್ಯ ಬರುತ್ತೆ, ಹೋಗುತ್ತೆ ಅಂದ್ಬಿಟ್ರೆ ಹೋಗು, ಉದುರ್ಬಿಡುತ್ತೆ ಅವ್ನಿಗೆ ಐಶ್ವರ್ಯ. ಇವನು ಹೇಳಂದ್ರೆ ಯಾರಿಗೋ ವಿಷಯ ಕೊಡಿಸ್ಬಿಡ್ತಾರೆ. ಅಂಥ ಶಕ್ತಿ ಇವನಿಗೆ, ಅವ್ರು ಉಪಾಸನೆ ಮಾಡಿಲ್ಲ, ಇವ್ರು ಸೇವೆ ಮಾಡಿದ್ದು, ಇವನು ದೊಡ್ಡವ್ರನ್ನ ಒಪ್ಕೊಂಡಿದ್ದು, ಇವ್ರು ಅನುಸರಣೆ ಮಾಡಿದ್ದಕ್ಕೆ ಅವನಿಂದ ಇವನಿಗೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ನೋಡಿ ಮಹಾತ್ಮ, ಅದಕ್ಕೆ ನಾವು ಕಾಣಕ್ಕೆ ಹೋಗ್ಬೇಕು, ನೋಡೋಕೆ ಹೋಗ್ಬೇಕು, ಸೇವೆ ಮಾಡ್ಬೇಕು, ಯಾಕೆ ಕೇಳ್ತೀವಿ ಹೇಳಿ? ಮಹಾತ್ಮರಲ್ಲಿ ನಿಧಿ ಇದೆ, ಶಕ್ತಿ ಇದೆ, ಅವರಲ್ಲಿ ಎಲ್ಲಾ ಕಲ್ಯಾಣ ಗುಣಗಳ ಗನಿ ಇದೆ. ಅಲ್ಲಿ ಹೋಗ್ಬಿಟ್ಟು ಅವರ ಕೃಪಾ ಕಟಾಕ್ಷಕ್ಕೆ ಕೊಂಚಿಂಚಿ ನಾವು ಪಾತ್ರರಾದ್ವಿ ಅಂದ್ರೆ, ಏ ಮೂಕಂ ಕರೋತಿ ವಾಚಾಲಂ ಪೊಂಗುಂ ಲಂಘಯತೆ ಗಿರಿಂ, ಮೂಕನನ್ನು ವಾಗ್ಜ್ಞಾನ ಮಾಡ್ತಾನೆ, ಕುಂಟನ್ನು ಬೆಟ್ಟ ಖಾರವನ್ನು ಮಾಡ್ಬಿಡ್ತಾನೆ. ಅಂತ ಶಕ್ತಿ ಇದೆ. ಅಂದ್ರೆ ನಮ್ಗೆ ಶ್ರದ್ಧೆ ಬೇಕು, ಭಕ್ತಿ ಬೇಕು, ಅಥವಾ ಒಂದು ಇದಿರ್ಬೇಕು, ಡಿವೋಷನ್ಶಿಪ್ಪು, ಡಿವೋಟ್ ಆಗ. ನಮ್ಗೆ ಅಭಿಮಾನ ಬಾಧೆ ಮಾಡುತ್ತೆ, ನಮ್ಗೆ ಯಾರಿಗೂ ನಾವು ಸರೆಂಡರ್ ಆಗಿ ಇಷ್ಟಪಡಲ್ಲ, ಯಾರನ್ನು ನಾವು ಫಾಲೋ ಮಾಡಲ್ಲ, ಅನುಸರಣೆ ಮಾಡಲ್ಲ. ಅಯ್ಯೋ ನಾವು ಅವ್ರನ್ನ ದೊಡ್ಡವ್ರದ್ದು ಹೆಂಗೆ ಒಪ್ಕೊಳ್ಳೋದು, ಅವ್ರು ಹೇಳಿದ್ರೆ ಹೆಂಗೆ ಕೇಳೋದು, ಅವ್ರು ಬಿಟ್ಟು ನಮ್ಮನ್ನ ಒಂಥರ ಸ್ಲೇವ್ ಆಗಿ ಮಾಡ್ಕೊಂಡ್ಬಿಡ್ತಾರೆ, ದಾಸಿಯಾಗಿ ಮಾಡ್ಕೊಂಡ್ಬಿಡ್ತಾರೆ, ನಮ್ಮ ದುಡಿಸ್ಕೊಂಡ್ಬಿಡ್ತಾರೆ ಅಂತ ಏನೇನೋ ಕಲ್ತ್ಕೊಂಡು ಮಹಾರಾಯ ದೂರ ಇದ್ಬೇಡ ಅಂತ ಅಂತಾರೆ. ದೂರ ಇರ್ಬೋದು, ಅದೇ ಫಲ ಆಗಲ್ಲ. ಚಳಿಗಾಲ ನಮ್ಗೆ ಯಾಕಪ್ಪ ಬೇಕು ಬೆಂಕಿ ಸವಾಸ, ದೂರ ಇದ್ರೆ ಚಳಿ ಅನುಭವಿಸ್ತಾ ಇರಬೇಕು. ಚಳಿಗಾಲದ ಬೆಂಕಿ ಹತ್ತಕ್ಕೆ ಹೋದ್ರೆ ಹಿತವಾಗಿ ಬಿಚ್ಚಿಗಿರುತ್ತೆ, ಅದು ಮುಟ್ಟಿದ್ರೆ ಮಾತ್ರ ಡೇಂಜರು, ಮುಟ್ಟಕ್ಕೆ ಹೋಗ್ಬಾರ್ದು. ಮಹಾತ್ಮರನ್ನು ಬಿಟ್ಟಬಾರ್ದು, ಮಹಾತ್ಮರ ಹತ್ತಿರ ಇರೋಕಷ್ಟೇ ಹೊರದು,
ಬೆಂಕಿನ ಬುಟ್ಟಿನ ಹೇಗೆ ಸುಟ್ಬಿಡೋದೋ ಮಹಾತ್ಮನ ಬುಟ್ಟಿನ ಕರೆಂಟ್ ಹೊಡಿಯುತ್ತದು. ಯಾಕಂದ್ರೆ ಮೈಯೆಲ್ಲ ಕರೆಂಟ್ ಪಾಸ್ ಹಾಕ ಡ್ರಮ್ ಅನ್ನು ಕರೆಂಟ್ ಹೊಡಿಯುತ್ತೆ. ಸ್ವಾಮಿಗಳ ಒಬ್ರು ಮುಟ್ಟಿಸ್ಕೊಂಡು ಮಧ್ಯಾಹ್ನದವರೆಗೂ ಬೇಯಿಸ್ಕೊಂಡಿದ್ರು ಅವರು. ಯಾಕಾದ್ರೂ ಮುಟ್ಟಿದೆ ಅಂತೇಳಿ ಸಿಕ್ಕಾಪಡೆ ಬೈದ್ಬಿಟ್ಟಿದ್ರು ಸ್ವಾಮಿಗಳು. ಅದು ಯಾಕೆ ಮುಟ್ಟಿಸ್ತೀರಾ ನೀವು, ನೀವೇನು ಸರಿ ಇಲ್ವ ತಲೆ ಬುದ್ಧಿ ಇಲ್ವಾ ಅಂತ. ಯಾರನ್ನು ಮುಟ್ಟಿಸ್ಕೋತಿರ್ಲಿಲ್ಲ ನಮ್ಮ ಸ್ವಾಮಿಗಳವರು. ಒಬ್ಬ ಚಿತ್ತಪ್ರಜ್ಞರು ಅಂದ್ರೆ ಭಗವಂತ ಹೇಗೆ ಅಸಂಗನೋ ನಾವು ಯಾರು ಮುಟ್ಟಿಸ್ಕೊಳ್ತಾರ. ಆದರೆ ಅವರ ಪ್ರವಚನ ಅವರ ಇದು ನಡ್ಕೊಂಡ್ಬಿಟ್ರೆ ಲೋಕೋತ್ತರ. ಆದರೆ ಅವರ ನಡವಳಿಕೆ ಮಾತ್ರ ಅಸಿಧಾರಾ ವ್ರತ. ಕ್ಷೌರದ ಕತ್ತಿ ಮೇಲೆ ನಡೆಯೋದು ಹೇಗೆ ಕಷ್ಟವೋ ಹಾಗೆ ಅವ್ರ ಜೊತೆಲಿ ಇರೋದಂತು ನಮ್ಮ ಅಣ್ಣ ಹೇಳ್ತಿದ್ದ ಅಯ್ಯಪ್ಪ ಕೂತ್ಕೊಂಡ್ರೆ ತಪ್ಪು ನಿಂತ್ಕೊಂಡ್ರೆ ತಪ್ಪು ಮಾತಾಡ ತಪ್ಪು ಹೆಂಗೆ ನಡ್ಕೋಬೇಕು ಗೊತ್ತಲ್ಲ ಭಾಳ ಸ್ಟ್ರಿಕ್ಟು. ಆದ ಮಾತ್ರ ಅಂಥ ನಿಷ್ಕಲ್ಮಶ ಹೃದಯ ಮಹಾಪ್ರೇಮ ಅದು ಎರಡೂ ಒಟ್ಟಿಗೆ ಇರುತ್ತೆ ಅವ್ರಲ್ಲಿ. ಆಶ್ಚರ್ಯ ಆಗುತ್ತೆ ನಮಗೆ ಅಂಥ ಕಠೋರತೆಯು ಸತ್ಯನಿಷ್ಠತೆಯು ಇರುತ್ತೆ, ಅಂಥ ಪರಮ ಕಾರುಣ್ಯವೂ ಇರುತ್ತೆ ಜ್ಞಾನಿಗಳಲ್ಲಿ. ಪರಮಾತ್ಮ ಹಿಡ್ಕೊಂಡಿದ್ರೆ ಪರಮ ಕಾರುಣ್ಯತೆ ಇದೆ, ಆ ಸತ್ಯದಲ್ಲಿ ನಿಷ್ಠೆ ಇರೋದ್ರಿಂದ ಬಹಳ ಕಠೋರತೆಯೂ ಇರುತ್ತೆ. ಎರಡನ್ನೂ ಮ್ಯಾನೇಜ್ ಮಾಡ್ತಾರೆ ಅವರು, ಕಾಂಪ್ರಮೈಸ್ ಆಗೋ ಪ್ರಶ್ನೆಯೇ ಇಲ್ಲ. ಒಬ್ಬ ಬಹಳ ದೊಡ್ಡ ಹೆಸರು ಬೇಡ, ಒಬ್ಬ ತುಂಬ ದೊಡ್ಡ ಕೋಟೀಶ್ವರ ಬಂದ್ಬಿಟ್ಟಿದ್ರು ಕಾರ್ಯಾಲಯಕ್ಕೆ. ತುಂಬ ಕಾರ್ಯಾಲಯಕ್ಕೆ ಏನು ಬೇಕಾದ್ರೂ ಕೊಡ್ತಾ ಇದ್ದು ಮಾಡ್ತಾ ಇದ್ದು. ಆಗಿನ ಕಾಲ ಲಕ್ಷ ರೂಪಾಯಿ ಕೊಡ್ತಾರೆ, ಹಾಗೆ ನಾನು ಹೇಳ್ತಾರೆ 60-70 ಹಿಂದೆ ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹಾಕೊಳ್ಬೋದು. ಅದು ಅಂಥವ್ರು ಬಂದರೆ ನಮ್ಮ ಸ್ವಾಮಿಗಳದ್ದು ಏನು ಅಂದರೆ ಅವ್ರು ಭಿಕ್ಷೆ ಆಗೋವರೆಗೂ ಯಾರನ್ನು ನೋಡ್ತಿರ್ಲಿಲ್ಲ ಮಾತಾಡ್ತಿರ್ಲಿಲ್ಲ. ಅವ್ರಿಗೊಂದು ನಿಯಮ, ಅವ್ರು ಏನಿದ್ದು ಈವನ್ ಪೇಪರು ಸ್ವತಃ ಮಧ್ಯಾಹ್ನ ಭಿಕ್ಷೆ ಆದಮೇಲೆ ಏನಪ್ಪ ಅಂದ್ರೆ ಹೆಡ್ಲೈನ್ ನೋಡ್ಬೇಡೋದು ಹೇಳ್ತು ಪೇಪರ್ ಮುಟ್ತೀವಿ. ಪೇಪರ್ ಮೈಲಿಗೆ ಏನೋರು ನ್ಯೂಸ್ ಪೇಪರ್ ಮೈಲಿಗೆ ಅಂತೆ, ಯಾಕೆಂದ್ರೆ ಇದು ಅಂತ ಯಾರಾದ್ರು ಮುಟ್ಟಿರ್ತಾರೆ ಅಂತ. ಅದು ಮುಟ್ತಾ ಇರಲಿಲ್ಲ. ಇನ್ನು ಬೇರೆಯವ್ರು ಬಂದು ನೋಡ್ಬಿಟ್ರಂತೋ ಹಾಗೆ ಆಯ್ತು ಅವ್ರಿಗೆ ನೆನ್ಸ್ಕೊಬೋದು. ಹಂಗೆ ಅವ್ ಯಾರನ್ನು ಮಧ್ಯಾಹ್ನ 12 ಗಂಟೆ ಮಧ್ಯಾಹ್ನ ಸ್ನಾನ ಆಗಿ ಭಿಕ್ಷೆ ಆಗುವವರಿಗೆ ಒಬ್ಬರಿಗೂ ಬಿಡಿದಿಲ್ಲ. ಆಮೇಲೆ 1 ಗಂಟೆ ಪಾಪ ಬಂದವರಿಗೆಲ್ಲ ಒಂದು ಕೊಡ್ಸಿದ್ದು. ಅದು ಅದರಲ್ಲೂ ಅಧ್ಯಾತ್ಮ ವಿಚಾರ ಕೇಳೋರು ಕಂಡು ಬಹಳ ಅಕ್ಕರೆ ಪ್ರೀತಿ ಇತ್ತು. ಮನೆ ವಿಚಾರ ಕೇಳ್ತಿದ್ದೆ ಬೇಜಾರು ಮಾಡ್ಕೊಬಿಡೋರು, ಅದೆಲ್ಲ ಹೇಳ್ಬಿಡಿ ಅಂದ್ರೆ ಬೇಡ, ಅದಕ್ಕೋಸ್ಕರ ರಾಮನ ಪ್ರತಿಷ್ಠಾಪನೆ ಮಾಡಿದ್ವಿ ಅಲ್ಲಿ ಕೇಳ್ಕೊಳ್ಳಿ ನಾವು. ಬಹಳ ತತ್ವ ವಿಚಾರ ಕೇಳಿದ್ರೆ ಪ್ರೇಮದಿಂದ ಅವರೇ ಪ್ರಶ್ನೆ ಹಾಕೊಂಡು ಉತ್ಸಾಹ ಕೊಟ್ಟು ಎಲ್ಲ ಪರಿಹಾರ ಮಾಡೋರು. ಮಣ್ಣ ಹೇಳಿಲ್ಲ ಅವರ ಪಾಠ ಕೇಳಿದ್ರೆ, ಸ್ವಾಮಿಗಳ ಪಾಠ ಕೇಳಿದ್ರೆ ಒಂದು ವಾಕ್ಯದಲ್ಲಿ ಇಷ್ಟು ಆಳವಾದ ಅರ್ಥ ಇದೆಯಾ ಅಂತ ಅನ್ಸುತ್ತೆ. ಒಂದು ಹೊತ್ತಿ ಬಿಡಿಸ್ ಬಿಡಿಸ್ಬಿಡೋರು ಸ್ವಾಮಿಗಳು. ಬಬ್ಬಬ್ಬ ಆ ಚಕಾರ ತುಕಾರಕ್ಕೂ ಅರ್ಥ ಬಿಡದೇನೆ ಸ್ವಾರಸ್ಯ ತೋರಿಸ್ಕೊಂಡು ಅನುಭವ ತೋರಿಸ್ಕೊಂಡು ಯುಕ್ತಿ ಕೊಟ್ಕೊಂಡು ವ್ಯಾಕರಣಾಂಶ ಹೇಳ್ಕೊಂಡು ಆಮೇಲೆ ಸಮನ್ವಯ ಮಾಡೋರು, ವಾಕ್ಯ ಸಮನ್ವಯ ಭೂತಾನವರು. ಆ ಮಹಾತ್ಮರ ನಮಗೂ ಅಂತರಾತ್ಮ ಆಗಿರೋದನ್ನ ಅವರೇ ಪ್ರೇರಣೆ ಮಾಡಿ ಅವರು ನಮ್ಗೆ ಆ ಶಕ್ತಿ ಕೊಡಬೇಕು. ಬಯಸ್ಕೊಂಡು ಹೋದ್ರು, ಬಯ್ಯೋ ನೋಡೋ ಬಿಡ್ಲೇ ಇಲ್ಲ. ಬಂದವರು ಇನ್ನೂ ಗೇಟ್ ಎಂಟರ್ ಆಗಿ ಅಲ್ಲಿ ಬಂದಿದ್ದಾರೆ, ಹೋಗಿ ಹೋಗಿ ಹೇಳು ನೋಡೋಣ ಮಾತಾಡ್ತಾರೆ ಹೋಗಿ ಈಗ ಹೋಗಿ ನೋಡು. ಇವು ಹಂಗಂದ್ರೆ ಆ ಕಷ್ಟ ಆಗುತ್ತೆ, ಕಾರ್ಯಾಲಯಕ್ಕೆ ತುಂಬಾ ಸಹಾಯ ಮಾಡ್ತಾರೆ. ಬೇಡ, ಈಶ್ವರ ಸಹಾಯ ಮಾಡ್ತಾನೆ, ಈಶ್ವರ ನೋಡ್ಕೊಳ್ತಾನೆ, ಈಶ್ವರ ಕೊಡ್ತಾನೆ. ಯಾವ ವ್ಯಕ್ತಿ ಮೇಲೆ ನಿಂತಿಲ್ಲ ಈ ಕಾರ್ಯಾಲಯ, ಯಾರಿಂದ ಇದಾಗಿಲ್ಲ, ಕೊಡದೇ ಇದ್ದೆ ಪರವಾಗಿಲ್ಲ ಹೋಗಿ ಹೇಳು. ಅವರು ಇಲ್ಲ ಇಲ್ಲ ಪರವಾಗಿಲ್ಲ ಸ್ವಾಮಿ ಬೈದು ನಂಗೆ ಅದು ವರ, ಸ್ವಾಮಿ ಬೈದು ನಂಗೆ ಅದು ಇದು ಆಶೀರ್ವಾದವೇ, ಏನು ನನ್ನ ಬೇಜಾರ ಇಲ್ಲ, ನಂಗೆ ಬೇಜಾರಿಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಹೋಗ್ಬಿಟ್ಟು ಆಮೇಲೆ ಕೇಳ್ಕೊಳ್ತಿದ್ದೆ ಯಾವಾಗ ಬರ್ಬೋದು ಅಂತ. ಮತ್ತೆ ಬರ್ತಿದ್ರು ಅವ್ರು ಬೈಯೋದೆಲ್ಲ ಸ್ವಾಮಿ ಸ್ವಾಮಿ ಕೆಟ್ಟ ಶಬ್ದ ಬೈತಿರ್ಲಿಲ್ಲ. ಅದೇ ನಿಮ್ಗೇನು ಹೊತ್ತಿಗೆತ್ತಿಲ್ವಾ, ನಿಮ್ಗೇನು ಇದಿಲ್ಲ ಕಾಲದೇಶ ಗೊತ್ತಿಲ್ವಾ, ಯಾವಾಗೈತೆ ಬರೋಕೆ ಏನು ಅಂದ್ಕೊಂಡಿದ್ದ ಬೈಬಿಡೋರು. ಅದು ಕೇಳಿಸ್ಕೊಂಡ್ರು ಕೂಡ ಬೇಜಾರು ಮಾಡ್ಕೋದೇನಿಗೆ ಇನ್ನೊಂದು ಹೊತ್ತು ಸ್ವಾಮಿ ಪುರುಸತಿ ಇರೋ ಟೈಮ್ ಬಂದು ನಮಸ್ಕಾರ ಮಾಡಿ ದೂರದ ನಮಸ್ಕಾರ ಮಾಡಬೇಕು. ಸ್ವಾಮಿ ನಮಸ್ಕಾರ ಅಂದ್ರೆ 10 ಅಡಿ ಫೂಟ್ ಅಂತ ಇರ್ಬೇಕು ಸ್ವಾಮಿಗೂ ಅವ್ರಿಗೂ. ಕರೋನಾ ಹೇಗೆ ದೂರ ಹೇಳ್ಬೇಕು ಅಂತ ಸ್ವಾಮಿಗೆ 5 ಅಡಿ ಹತ್ತ ಹೋಗ್ಬಿಟ್ರೆ ಬೇಯಿಸ್ಕೊಂಡಂಗ ಗೊತ್ತು 10 ಅಡಿ ಸೋಷಿಯಲ್ ಡಿಸ್ಟೆನ್ಸ್. ಅವ್ರು ಹೀಗೆ ಮಂತ್ರಾಕ್ಷರ ಹೀಗೆ ಹಾಕಲ್ಲ, ಹೀಗೆ ಹಿಡ್ಕೋಬೇಕು ಪಂಚ ಹಿಡಿದು ಹೀಗೆ ಹಾಕ್ತಾರೆ ಬೀಳುತ್ತೆ ಎಷ್ಟು ಬೀಳುತ್ತೆ ಅಂತ ತಗೊಂಡು ಹೋಗ್ಬೇಕು. ಮುಟ್ಟೋ ಪ್ರಶ್ನೆ ಇಲ್ಲ. ಆ ಪರಮಾತ್ಮ ಹೇಗೆ ಅಸಂಗನೋ ಹಾಗೆ ಅಸಂಗರು ಅವರು. ಅಂಥ ತತ್ವಜ್ಞಾನಿ ವಾಕ್ಪತಿ ವಾಕ್ಯಗಳ ಪಡಿತಿ ಆಗ್ತಾನೆ. ವಾಚಾಂಪತಿರ್ಭವತಿ ತಥೈವ ಚಕ್ಷುಷಸ್ಪತಿ ಚಕ್ಷುಷಾಂಪತಿ. ಕಣ್ಣಿಗೆಲ್ಲ ಒಡೆಯ ಅಂದ್ರೆ ಏನು ಅವನು ನೋಡ್ಬೇಕು ಅಂತ ಹಾಗೆ ಕಾಣ ಶುರು ಆಗ್ಬಿಡುತ್ತೆ. ಇವು ಯಾಕೋ ಈ ಪರಿಸರ ಚೆನ್ನಾಗಿ ಕಾಣ್ತಿಲ್ಲ, ಈ ಚೆನ್ನಾಗಿ ಕಾಣ ಚೆನ್ನಾಗಿ ಆಗಿತ್ತಲ್ಲ ಅಂತ ಅಂದ್ಕೊಂಡ್ರೆ ಬಂಗಾರದಿಂದ ನಿಗಿರಿಗೆ ಹೊಯಿಸುವಾಗ್ಬಿಡುತ್ತೆ. ಅವನು ಅಂದ್ಕೊಂಡ್ರೆ ಸಾಕು ಕಣ್ಣಿಗೆ ಆ ಪ್ರಕೃತಿ ಸೌಂದರ್ಯ ತಾನೇ ತತ್ಕಾಲ ಮೂಡ್ಕೊಂಡ್ಬಿಡುತ್ತೆ. ಅದ್ಭುತ, ಅಂತ ಕಣ್ಣಿಗೆ ಆಸಕ್ತಿ ಇದೆ.
ಚಕ್ಷುಷ್ಪತಿ ಶ್ರೋತ್ರಪತಿ ಶ್ರೋತ್ರಾಣಾಂ ಪತಿ ಶ್ರೋತ್ರಪತಿ ಶ್ರೋತ್ರಾಣಾಂ ಪತಿ ಕತ್ತೆ ಅರ್ಚ್ಕೊಂಡ್ರು ಅವನಿಗೆ ಒಳ್ಳೆ ಇಲ್ಲ ಸಂಗೀತಂಗೆ ಕೇಳಿಸುತ್ತೆ ಅವನಿಗೆ ಆ ಕಿವಿಗೆ ಪತಿ ಆಗಿರೋದ್ರಿಂದ ಆ ಕೆಟ್ಟ ದಿನ ಅವನು ಬೇಡ ಅನ್ಕೊಂಡ್ಬಿಟ್ರೆ ಆಗ ಅವನು ಬರೋದೇ ಇಲ್ಲ ಅವನು ಎಲ್ಲವೂ ಕೂಡ ಕಿವಿಗೆ ಪತಿ ಆದವನಾಗಿ ಒಳ್ಳೆ ಇಂಪಾದಂತಹ ಹಾಡ ಇಂಪಾದಂತಹ ಧ್ವನಿಯೇ ಇಂಪಾದಂತಹ ವಿಚಾರವೇ ಮತ್ತು ಉತ್ತಮೋತ್ತಮವಾದ ಲೋಕದ ವಿಚಾರವೇ ಅವನ ಕಿವಿ ಬೀಳುತ್ತೆ ಹೊರತು ಕೆಟ್ಟದು ಅಸಭ್ಯ ಬೀಭತ್ಸ ಅನೃತ ವಾಕ್ಯ ಅವನು ಬರೋದೇ ಇಲ್ಲ ವಿಜ್ಞಾನಪತಿ ವಿಜ್ಞಾನಾನಾಂ ಪ್ರತಿಷ್ಠ ವಿಜ್ಞಾನಪತಿ ಅಂದ್ರೆ ತಿಳುವಳಿಕೆ ಇಂಥ ವಿಚಾರ ಗೊತ್ತಿಲ್ಲ ಅಂತಿಲ್ಲ ಗೊತ್ತಾಗೋದಿಲ್ಲ ಅಂತಿಲ್ಲ ಯಾವ ಶಾಸ್ತ್ರ ಕೊಡಿ ಯಾವ ವೇದ ಕೊಡಿ ಯಾವ ವಿಚಾರ ಕೊಡಿ ಈ ವಿಚಾರ ಅರ್ಥವಾಗಲಿಲ್ಲ ಅಂತ ಕೊಟ್ರೆ ಕೊಟ್ಟ ಒಂದು ಎರಡು ನಿಮಿಷಕ್ಕೆ ಈ ಇದ್ರ ಅರ್ಥ ಅಂತ ಮಾಡ್ಬಿಡ್ತದೆ ನೋಡುತ್ತಲೇ ಅವರಿಗೆ ಆ ವಾಕ್ಯ ಅರ್ಥವಲ್ಲ ತಾನೇ ಬಿಟ್ಕೊಂಡ್ಬಿಡುತ್ತೆ ವಿಜ್ಞಾನಕ್ಕೆ ಪತಿ ಅರಿವಿಗೆ ಜ್ಞಾನಕ್ಕೆ ಬುದ್ಧಿಗೆ ಒಡೆಯನಾಗ್ತಾನೆ ಸಮಸ್ತ ವಿಚಾರದಲ್ಲೂ ಅವನಿಗೆ ದ್ವಿತೀಯ ಪಾಂಡಿತ್ಯ ಬೆಟ್ಟದ ಒಳಗಿರಲಿ ಆ ಬೆಟ್ಟ ಸೀಳ್ಕೊಂಡು ಹೋಗುತ್ತೆ ಅವ್ರ ಬುದ್ಧಿ ಅಂಥ ಬುದ್ಧಿ ಅದು ಒಳಗೆ ಹೋಗ್ಬಿಟ್ಟು ಏನಿದೆ ನೋಡ್ಕೊಂಡು ಬರುತ್ತೆ ಬೆಟ್ಟದ ಮಧ್ಯದಲ್ಲಿ ಒಳ್ಳೆ ವಜ್ರ ಅಲ್ಲಿ ಇದಾಗಿದೆ ಅಂತ ಇಲ್ಲಿ ಹೊರಗಡೆ ನೋಡ್ಬಿಟ್ಟು ಹೇಳ್ಬಿಡ್ತಾರೆ ಅಂಥ ಜ್ಞಾನ ಇದೆ ಅವರು ಸರ್ವಾತ್ಮಕತ್ವ ಸರ್ವ ಪ್ರಾಣಿನಾಂ ಕರಣೀ ತದ್ವಾನ್ ಭವತಿ ಇತ್ಯರ್ಥಃ ಅವನು ಸರ್ವಾತ್ಮಕತ್ವ ಪಡ್ಕೊಂಡಿರುತ್ತಾನಾದ್ರಿಂದ ಎಲ್ಲಾ ಪ್ರಾಣಿಗಳ ಇಂದ್ರಿಯಗಳ ಮೂಲಕ ಎಲ್ಲವ ಅರಿವು ಅವನಿಗಿರುತ್ತೆ ಬೃಹಸ್ಪತಿಯು ಅವನೇ ಇಂದನೂ ಅವನೇ 33 ಕೋಟಿ ಅವನೇ ಎಲ್ಲಾ ಪ್ರಾಣಿಗಳು ಎಲ್ಲಾ ಮನುಷ್ಯರು ಎಲ್ಲರೂ ಅವನೇ ಆಗಿರೋದ್ರಿಂದ ಎಲ್ಲಾ ಪ್ರಾಣಿಗಳ ಕರಣಗಳ ಮೂಲಕ ಅವನು ಅದನ್ನು ಉಳ್ಳವನಾಗಿ ಎಲ್ಲವನ್ನು ಅರಿಯುವನಾಗುತ್ತಾನೆ ತಥೋಪಿ ಅಧಿಕತರಂ ಏತದ್ ಭವತಿ ಮತ್ತು ಏನಪ್ಪ ಅಂದ್ರೆ ಅದಕ್ಕಿಂತಲೂ ಹೆಚ್ಚಿನದಾದದ್ದು ಇದಾಗತ್ತೆ ಅವನಿಗೆ ಇದನ್ನು ಮುಂದೆ ಹೇಳೋದು ಇದಾಗತ್ತೆ ಮುಂದೆ ಹೇಳುವಂತಹ ವಿಚಾರ ಅವನಿಗೆ ಅದು ಆಗತ್ತೆ ಕಿಂತದು ಏನಾಗತ್ತೆ ಅವನಿಗೆ ಅಂದ್ರೆ ಉಚ್ಯತೆ ಹೇಳ್ತೀವಿ ಕೇಳಿ ಆಕಾಶ ಶರೀರಂ ಬ್ರಹ್ಮ ಆಕಾಶ ಶರೀರಂ ಆಕಾಶ ಶರೀರಂ ಅಸ್ಯ ಆಕಾಶ ಉದ್ವಾ ಸೂಕ್ಷ್ಮ ಶರೀರಂ ಅಸ್ಯ ಆಕಾಶ ಶರೀರಂ ಆಕಾಶ ಶರೀರಂ ಆಕಾಶ ಶರೀರಂ ಅಸ್ಯ ಆಕಾಶವದ್ವಾ ಸೂಕ್ಷ್ಮ ಶರೀರಂ ಅಸ್ಯ ಇತಿ ಆಕಾಶ ಶರೀರಂ ಎರಡು ತರ ಅರ್ಥ ಮಾಡ್ಬೋದು ಆಕಾಶ ಇದೆಯಲ್ಲ ಇದೇ ಅವನ ಶರೀರ ಅಂತ ಒಂದು ಅರ್ಥ ಅಥವಾ ಈ ಆಕಾಶದಂತೆಯೇ ಸೂಕ್ಷ್ಮವಾದ ಶರೀರ ಉಳ್ಳವನು ಇನ್ನೊಂದು ಅರ್ಥ ಹಾಗಾದ್ರೆ ಮಾಡ್ಕೊಳ್ಳಿ ಈ ಭೂತಾಕಾಶವೇ ಅವನ ಶರೀರ ಅಂತ ಅರ್ಥ ಮಾಡ್ಬೋದು ಭೂತಾಕಾಶದಿಂದ ಸೂಕ್ಷ್ಮವಾಗಿರುವ ಮನೋಮಯ ಸ್ವರೂಪದವನು ಸೂಕ್ಷ್ಮವಾದ ಶರೀರ ಉಳ್ಳವನು ಅಂಥವನಾಗ್ತಾನೆ ಆಕಾಶ ಶರೀರವನಾದ್ರೆ ಅವನ ಕಡಿಯೋಕ್ಕಾಗಲ್ಲ ಸುಡೋಕ್ಕಾಗಲ್ಲ ಒದ್ದೆ ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ವಿಕಾರ ಮಾಡೋಕ್ಕೆ ಆಗಲ್ಲ ಹಿಡಿಯೋಕ್ಕೆ ಆಗಲ್ಲ ಹಿಡಿಯೋಣ ಆಕಾಶ ಹಿಂಗನ್ಬೋದು ಹಿಂಗಂದು ಏನಾಗುತ್ತೆ ಕೈ ಹಿಡಿಯೋ ಅಷ್ಟೇ ಅವನು ಹಿಡಿಯಕ್ಕಾಗಲ್ಲ ಅವನೆಲ್ಲರೂ ನಡ್ಬಿಡ್ತಾನೆ ಕೊನೆಯಾತ್ಮ ತಗೊಂಡ ಕೋಲ ಅಂದ್ರೆ ಮಹತ್ ಭಯಂ ವಜ್ರಮುದ್ಯತಂ ದೊಡ್ಡ ವಜ್ರವನ್ನು ತಲೆ ಮೇಲೆ ಎತ್ತಿ ಹೊಡಿತೀನಿ ಎತ್ತಿಟ್ಕೊಂಡ್ರೆ ತರತರ ಅಂತ ಹೆಂಗ್ ನಡುತ್ತಾರೋ ಹಂಗೆ ಅವನು ಎಲ್ಲವನ್ನು ಹೆದರ್ಸ್ತಾನೆ ಅವನು ಮಾತ್ರ ಅನುಭೇತಿ ಕದಾಚಲ ಯಾರು ಹೆದರಲ್ಲ ಕಿಂತದು ಪ್ರಕೃತಂ ಬ್ರಹ್ಮ ಯಾವುದದು ಈ ಪ್ರಕೃತವಾದ ಮನೋಮಯ ಬ್ರಹ್ಮ ವ್ಯಾಹೃತಿ ಬ್ರಹ್ಮ ಅವನೇ ಅಂಥವನಾಗ್ತಾನೆ ಎರಡು ಟಿಪ್ಪಣಿಯಲ್ಲಿ ಚಕಾರ ಎಂಬ ಪಾಠಕ್ಕಿದೀವ ಅಷ್ಟೇ ಇದೆ ಅವಿತಥ ಸ್ವರೂಪ ಇದೆಯಾ ಅಂದ್ರೆ ಹಾಗಿಲ್ಲ ಅವಿತಥಂ ಸ್ವರೂಪ ಇದೆ ತಿದ್ದಾರೆ ಅಂದ್ರೆ ಆಗತ್ತೆ ಅವಿತಥಂ ಸ್ವರೂಪ ಬಿಡಿಸಿದ್ರೆ ಯಾಕೋ ಗೊತ್ತಿಲ್ಲ ಅವಿತಥ ಸ್ವರೂಪ ಸಮಸ್ತ ಪದ ಸುಳ್ಳಾಗದೇ ಇರೋ ಸ್ವರೂಪ ಸ್ವಭಾವ ಅದೇ ಆತ್ಮ ಅಂತ ಅವನ ಸ್ವರೂಪ ಅಂತ ಹೇಳಿ ಇನ್ನಿಗಾದ್ರೆ ಇವನು ಅದು ಸ್ವಭಾವ ಆದ್ರಿಂದ ಇವನು ಸತ್ಯಾತ್ಮನು ಸತ್ಯ ಶಬ್ದಕ್ಕೆ ಬದಲಾವಣೆ ಆಗದ ಸುಳ್ಳಾಗದ ಬಿಟ್ಟೋಗದ ವ್ಯಭಿಚರಿತವಾಗದೇ ಇರೋ ಸ್ವರೂಪ ಅಂತ ಅರ್ಥ ಪ್ರಾಣಾರಾಮಂ ಪ್ರಾಣೇಶು ಆರಾಮ ಆರಮಣಂ ಆ ಕ್ರೀಡಾ ಎಸ್ ತತ್ ಪ್ರಾಣಾರಾಮಂ ಪ್ರಾಣೇಶು ಆರಾಮ ಆರಮಣಂ
ಪ್ರಾಣಗಳಲ್ಲಿ ಆರಾಮ ಅಂದ್ರೆ ಆ ಕ್ರೀಡೆ ರುಚಿ ಸಂತೋಷ ಆನಂದ. ಪ್ರತಿ ಕ್ರೀಡೆಗೆ ಇನ್ನೊಂದಷ್ಟು ಇಟ್ಕೊಂಡು ಸಂತೋಷ ಪಟ್ಟರೆ ಅದು ಕ್ರೀಡೆ. ಇನ್ನೊಂದು ತಾನೇ ಮನ ಕಲ್ಪಿಸ್ಕೊಂಡು ಸಂತೋಷ ಮಾಡಿದ್ರೆ ಅದು ವೃತ್ತಿ. ತಾನೇ ಹಿಂದೆ ಅನುಭವಿಸಿದ್ದಾದ ಆನಂದವನ್ನ ಜ್ಞಾಪಿಸ್ಕೊಂಡು ಖುಷಿ ಪಟ್ಟರೆ ಅದು ವೃತ್ತಿ. ಇನ್ನೊಂದು ವಸ್ತು ಇಟ್ಕೊಂಡು ಖುಷಿ ಪಟ್ಟರೆ ಅದು ಆಡ ಪಗಡೆ ಚೆಂಡು ಅಷ್ಟೆ. ಬಾಕ್ಷ್ಯ ಸಾಧನಾಪೇಕ್ಷೆ ಬಾಕ್ಷ್ಯ ಸಾಧನ ನಿರಪೇಕ್ಷ. ಇನ್ನು ಪ್ರಾಣವೇ ಇವನಿಗೆ ಆರಾಮಕ್ಕೆ ಆ ಕ್ರೀಡಕ್ಕೆ ಸಂತೋಷಕ್ಕೆ ಖುಷಿಗೆ ಸಾಧನ. ಇನ್ನು ಪ್ರಾಣಾರಾಮನು ಅಂತ ಅಂದ್ರೆ ಬಾಹ್ಯಾರಾಮನಲ್ಲ ಪ್ರಾಣಾರಾಮನು ಅಂತ. ಪ್ರಾಣಾನಾಂ ವಾ ಆರಾಮೋ ಯಸ್ಮಿನ್ ತದು ಪ್ರಾಣಾರಾಮಂ. ಪ್ರಾಣಾನಾಂ ವಾ ಆರಾಮೋ ಯಸ್ಮಿನ್ ತದು ಪ್ರಾಣಾರಾಮಂ. ಪ್ರಾಣಗಳಿಗೆ ಆನಂದ ಕಾಣ ದರ್ಶನ ಮಾಡು. ಯಾವ ಈ ಸತ್ಯಾತ್ಮ ಸ್ವರೂಪನಾದ ಭಾರತೀಯ ಬ್ರಹ್ಮದಲ್ಲಿ ಪ್ರಾಣಗಳು ಖುಷಿ ಪಡುತ್ತದೆಯೋ ಅದು ಪ್ರಾಣಾರಾಮ ಅಂತ. ಇವನು ಪ್ರಾಣಗಳಲ್ಲಿ ಆನಂದ ಪಡೋದು ಮಲ್ಲರ್ಸ ಮಾಡಿದ್ರು. ಪ್ರಾಣಗಳೇ ಇವನಲ್ಲಿ ಆನಂದ ಪಡುತ್ತೆ ಖುಷಿ ಪಡುತ್ತೆ ಪ್ರಾಣಾರಾಮ ಹಾಗೂ ಮಾಡ್ಕೋಬಹುದು. ಪ್ರಾಣಾನಾಂಬ ಆರಮಣ, ಪ್ರಾಣಗಳಿಗೆ ಆರಮಣ ಸ್ಥಾನ, ಸಂತೋಷ ಸ್ಥಾನ, ಖುಷಿ ಪಡೋ ಸ್ಥಾನ. ಅಂದ್ರೆ ಪ್ರಾಣಗಳನ್ನ ಇಂದ್ರಿಯಗಳನ್ನು ತಗೋಬೇಕು. ಇಂದ್ರಿಯಗಳು ಎಲ್ಲಿ ಖುಷಿ ಪಡುತ್ತೆ ಅಂದ್ರೆ ತನ್ನ ರೂಪ ನೋಡ್ಕೊಳತ್ತೆ, ತಾನೆಂಥವನ್ನ ಜ್ಞಾಪಕ ಮಾಡ್ಕೊಳತ್ತೆ. ಪಾ ಈ ಎನ್ನೈ ಸಿರಿಯಡನಂತ ಭಲೆ ಇನ್ನೇನಿರುವುದಕ್ಕಿಂತ, ನನ್ನ ಸಿರಿ ಅನಂತ ಬಾ ಇನ್ನೇನ್ ಬೇಕು ನನಗೆ ಇದಕ್ಕಿಂತ ಹೆಚ್ಚಿಂದೋ. ಜಗದಾತ್ಮ ರೂಪ, ಬ್ರಹ್ಮಾಂಡ ರೂಪ, ವಿಶ್ವಾತ್ಮನಾಗಿದ್ದೀನಿ ಅಂತ ಹೇಳಿ ಆರತಿ ಕಂಡ್ಕೊಂಡ ಆ ಮಹಾತ್ಮನಿಗೆ ಯಾವಾಗಲೂ ಆನಂದವೇ, ದುಃಖ ಕಾರಣವೇ ಇಲ್ಲ. ಪ್ರಾಣಗಳಿಗೆ ಸಂತೋಷ ಸ್ಥಾನ ಯಾವುದರಲ್ಲೋ ಅದು ಪ್ರಾಣ. ಯಾರು ಡೆಹರಡು ಭೂತಂ ಆನಂದ ಭೂತಂ ಸುಖ ಕೃದೇವ ಯಸ್ಯ ಮನಃ ಡೆಹರಡು ಬರ್ಬೇಕು ಬಂದ್ರೆ ಆ ಮನಸ್ಸಿಗೆ ಬೇಸರ ಅನ್ನೋದೇ ಇಲ್ಲ. ಅಯ್ಯೋ ಬೋರಪ್ಪ ಮೊಬ್ಬನೇ ಇದ್ದೀನಿ, ಕರೋನಾ ಲಾಕ್ಡೌನ್ ಅಲ್ಲಿದ್ದೀನಿ, ಕ್ವಾರಂಟೈನ್ ಇದ್ದೀನಿ, ಇದೆಂತ ಬೇಜಾರ ಲೋಕದವರು ಇರ್ತಾರಲ್ಲ. ಈ ಉಪಾಸಕನಿಗೆ ಮನಸ್ಸು ಆನಂದ ಕೇಳ್ತಾನೆ ಇರುತ್ತೆ. ಯಾವಾಗ ಆನಂದಲೇ ಅದ್ದಿ, ಆನಂದಲೇ ಮುಳುಗಿ, ಆನಂದಲೇ ಎದ್ದು ಅಲ್ಲೇ ಇರುತ್ತೆ. ಮನ ಆನಂದ ಬಂದ್ರೆ ಆನಂದ ಭೂತಂ ಸುಖಕೃದೇವ ಮನಃ, ಆನಂದವಾಗಿರುವ ಸುಖವನ್ನುಂಟು ಮಾಡುತ್ತಿರುವಂಥದ್ದೇ ಮನಸ್ಸು. ಯಾಕಂದ್ರೆ ಪರಿಪೂರ್ಣ ಸಾತ್ವಿಕತೆಗಳನ್ನ ತಿಳ್ಕೊಂಡ್ಬಿಡುತ್ತೆ ಮನಸ್ಸು. ಅತ್ಯಂತ ಸಾತ್ವಿಕತೆ ಹೊಂದ್ಬಿಡ್ತು ಮನಸ್ಸು ಅಂದ್ರೆ ಅದು ಆನಂದ ತಿಳ್ತಾ ಇರುತ್ತೆ. ರಜೋಗುಣ ತಮೋಗುಣ ಬಂದಾಗಲೇ ಬೇಜಾರು, ದುಃಖ, ಕಷ್ಟ, ಭಯ ಎಲ್ಲ ಆಗೋದು. ರಜೋಗುಣ ತಮೋಗುಣ ಯಾವಾಗ ತೊಳೆದು ಹೋಯ್ತು, ಉಪಾಸನೆಯಿಂದ ಶುದ್ಧವಾಯಿತು, ಸಾತ್ವಿಕ ಗುಣದಿಂದ ತೇಳಕ್ಕೆ ಶುರು ಆಯಿತು, ಅವಾಗ ಆನಂದದಲ್ಲಿ ತೇಳ್ತಾ ಇರ್ತಾನೆ ಮಹಾತ್ಮ. ರಜೋಗುಣ ತಮೋಗುಣ ಹೋಗೋದು ಹೇಗೆ? ತಮೋಗುಣ ಹೋಗೋದು ರಜೋಗುಣದಿಂದ. ರಜೋಗುಣ ಜಾಸ್ತಿ, ತಮೋಗುಣ ಕಮ್ಮಿ ಆಗುತ್ತೆ. ರಜೋಗುಣ ಹೋಗೋದು ಯಾವುದರಿಂದ? ಸಾತ್ವಿಕ ಚಿಂತನೆ, ಸಾತ್ವಿಕ ವಿಚಾರ, ಸಾತ್ವಿಕ ಆಹಾರ, ಸಾತ್ವಿಕ ಪರಿಸರ ಎಲ್ಲ ಬೇಕು. ಪರಿಸರ ಚೆನ್ನಾಗಿರ್ಬೇಕು, ಆಹಾರ ಸಾತ್ವಿಕವಾಗಿರ್ಬೇಕು. ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು, ಮಾಂಸ ತಿನ್ನಬಾರ್ದು, ಸುರಾಪಾನ ಮಾಡಬಾರ್ದು, ಸಿಗರೇಟು, ತಾಂಬೂಲ, ಇದು ತಂಬಾಕಲ್ಲ, ಜರ್ದ ಅದೆಲ್ಲ ಹಾಕೋಬಾರ್ದು. ಅದೆಲ್ಲ ಹಾಕ್ಬಿಟ್ರೆ ಮನಸ್ಸು ರಜೋಗುಣ ಆಗ್ಬಿಡುತ್ತೆ. ಲೇಜಲ್ಲಿ ಹಾಕೋಬೋದು, ತಪ್ಪಿಲ್ಲ, ತಂಬಾಕೇನಿಲ್ಲ. ಆದ್ರೆ ಅಭಕ್ಷ್ಯ ಭಕ್ಷಣ, ಅಪೇಯಪಾನ, ಅಗಮ್ಯ ಗಮನ ಅದು ಇಟ್ಕೊಂಡ್ಬಿಟ್ಟ ಅಂದ್ರೆ ಕುಲಿಗೆಟ್ಟು ಹೋಗುತ್ತೆ ಮನಸ್ಸು. ಯಾವ ಕಾರಣಕ್ಕೂ ಈ ವಿಷಯ ಕಾಂಪ್ರಮೈಸ್ ಆಗ್ಬಾರ್ದು. ಅಶಾಸ್ತ್ರೀಯ ಕರ್ಮಕ್ಕೆ, ಪಾಪಕರ್ಮಕ್ಕೆ ಪರ್ಲಾಗ ಹೊಡೆದು ಕಮ್ಮಿಟ್ ಆಗ್ಬಾರ್ದು. ಅದೊಂದು ಚೆನ್ನಾಗಿ ಇಟ್ಕೊಂಡ್ಬಿಟ್ಟು ಸಾತ್ವಿಕತೆಯಲ್ಲಿ ಸ್ವಲ್ಪ ಪ್ರೊಸೀಜರ್ ನಿಧಾನ, ಪ್ರೊಸೆಸ್ ನಿಧಾನ ಆಗಲಿ, ಅದು ಪರವಾಗಿಲ್ಲ. ನೀವು ಎಷ್ಟು ಸಾತ್ವಿಕತೆ ಬೆಳೆಸ್ಕೊಂಡು ಒಂದು ತಪ್ಪು ಮಾಡಿಬಿಟ್ರೆ ಒಂದು ದೊಡ್ಡ ಪಾತ್ರೆ ಹಾಲಿಗೆ ಹುಳಿ ಹಿಂಡಿದಂಗೆ ಆಗ್ಬಿಡುತ್ತೆ. ಆ ಪಾತ್ರೆ ಹಾಲೆಲ್ಲ ಹೇಗೆ ಕೆಟ್ಟೋಗ್ಬಿಡುತ್ತೋ, ಹಾಗಾಗಿ ತಪ್ಪು ಕೆಲಸ ಮಾಡಬಾರ್ದು. ಯಾವ ಕಾರಣಕ್ಕೂ ತಪ್ಪು ಕೆಲಸ ಮಾಡದೇನೆ ಶಾಸ್ತ್ರೀಯವಾದಂತಹ ನಡವಳಿಕೆ, ಗುಣ, ಚಿಂತನೆ, ಅನುಷ್ಠಾನ, ಅನುಸಂಧಾನ, ಆಹಾರ, ವ್ಯವಹಾರ ಆ ರೀತಿ ಇಟ್ಕೊಂಡ್ಬಿಟ್ರೆ ಮನಸ್ಸು ಆನಂದವಾಗಿರುತ್ತೆ, ಖುಷಿಯಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ. ಅಷ್ಟೇ ಅಲ್ಲ, ಶಾಂತಿ ಸಮೃದ್ಧಂ, ಶಾಂತಿ ಉಪಶಮ, ಶಾಂತಿಶ್ಚತ ಸಮೃದ್ಧಂತೆ, ಶಾಂತಿ ಸಮೃದ್ಧಂ, ಶಾಂತಿಶ್ಚತ ಸಮೃದ್ಧಂಚ, ಶಾಂತಿ ಸಮೃದ್ಧಂ. ಶಾಂತಿಯಿಂದ ಅಡಗಿರೋದು, ಉಪಶಾಂತವಾಗಿರೋದು, ಏನು ಏರ್ಪಿಲ್ದೇನೆ ಮನಸ್ಸು ರಿಪಲ್ಸೇ ಇರಲ್ಲ, ಅಲ್ಲೇಗಳೇ ಇರಲ್ಲ, ಕೂತು ನಿಂತು ಬಿಡುತ್ತೆ. ಅದರ ಸಮೃದ್ಧಿ, ಶಾಂತಿ ಸಮೃದ್ಧಿ ಪರಾಕಾಷ್ಠೆ ಮುಟ್ಟಿರುತ್ತದೆ ಅಂತ. ಅದು ಶಾಂತ್ಯಾವಾ ಸಮೃದ್ಧಂ, ಶಾಂತ್ಯಾವಾ ಸಮೃದ್ಧಂ, ಶಾಂತಿಯಿಂದ ಪೂರ್ತಿ ಬೆಳೆದ್ಬಿಟ್ಟಿದೆ. ಇನ್ನು ಅದಕ್ಕಿಂತ ಹೆಚ್ಚಿನ ಶಾಂತಿ ಇಲ್ಲ ಜಗತ್ತಲ್ಲಿ. ವ್ಯವಹಾರ ಕ್ಷೇತ್ರದಲ್ಲಿ ಟಾಪ್ ಮೋಸ್ಟ್ ಲೆವೆಲ್, ಸುಪ್ರೀಂ ಲೆವೆಲ್ ಅಂದ್ರೆ ಕಣ್ಣಿಗೆ ಬಂದೆ. ಅತ್ಯಂತ ಶಾಂತಿಯಿಂದ ಪೂರ್ತಿ ಬೆಳೆದಂತಹ ಒಂದು ಸ್ಥಿತಿ, ಸಮೃದ್ಧಿ ಸ್ಥಿತಿ, ಅದನ್ನು ಪಡ್ಕೊಳ್ತಾನೆ ಈ ವ್ಯಾಹತಿ ಬ್ರಹ್ಮೋಪಾಸಕ.
ತದುಪಲಭ್ಯತೆ ಇತಿ ಶಾಂತಿ ಸಮೃದ್ಧಂ. ಅದು ಇವರಿಗೆ ಕಂಡು ಬರುತ್ತೆ ಆ ಉಪಾಸಕರಿಗೆ, ಆದ್ರಿಂದ ಇವನು ಶಾಂತಿ ಸಮೃದ್ಧನು, ಶಾಂತಿಯಿಂದ ಪೂರ್ಣ ತುಂಬಿ ಹೋದವನು ಅಂತ ಅರ್ಥ. ಅಮೃತಂ ಅಮರಣ ಧರ್ಮಿ, ಅಮೃತ ಅಮರಣ ಧರ್ಮ ನಾಶವಾಗಲ್ಲ, ಈ ಕಲ್ಪಾಂತದವರೆಗೂ ಅವನು ಚೇಂಜ್ ಆಗೋಲ್ಲ. ಪೂರ್ತಿ ಸಹಸ್ರಯುಗ ಪರ್ಯಂತ ಒಂದೇ ದಿನ, ಅಂಥ ಸಹಸ್ರಯುಗ ಆದ್ರೂ ಇನ್ನೊಂದು ದಿನ, ಅಂತ ಕೋಟಿ ಕಲ್ಪದವರೆಗೂ ಇರ್ತಾನೆ ಆ ಪುಣ್ಯಾತ್ಮ, ನಾಶವಾಗದಿರೋ ಸ್ವಭಾವದಾಗ್ತಾನೆ. ಏತಚ್ಚ ಅಧಿಕತರಂ ವಿಶೇಷಣಂ, ತತ್ರೈವ ಮನೋಮಯ ಇತ್ಯಾದೋ ದ್ರಷ್ಟವ್ಯಂ. ಈ ಎಲ್ಲಾ ಹೆಚ್ಚಿನ ವಿಶೇಷಣವೆಲ್ಲವನ್ನು ಕೂಡ ಆ ಮನೋಮಯ ಬ್ರಹ್ಮಕ್ಕೆ ಸೇರಿಸ್ಕೋಬೇಕು, ಆ ಉಪಾಸನೆಗೆ ಸೇರಿಸ್ಕೊಂಬಿಟ್ಟು ಎರಡನ್ನು ಹಾಕೊಂಡು ಕೂಡಿಸ್ಕೊಂಡು ಉಪಾಸನೆ ಮಾಡಿ ಆ ಉಪಾಸನೆ ಸಾಕ್ಷಾತ್ಕಾರ ಪಡ್ಕೊಂಡು ಆ ವ್ಯಾಹೃತಿ ಬ್ರಹ್ಮರೂಪವನ್ನು ಪಡ್ಕೊಂಡು ಆ ನಡುನತ್ತಿಯಿಂದ ದೇಹತ್ಯಾಗ ಮಾಡಿ ಬ್ರಹ್ಮಲೋಕಕ್ಕೆ ಹೋಗಿ ಆನಂದವಾಗಿ ಅಲ್ಲಿ ತತ್ವಜ್ಞಾನವೂ ಆಗತ್ತೆ, ಎಲ್ಲ ಅಣಿಮಾದಿ ಸಿದ್ಧಿಯೂ ಇರುತ್ತೆ, ಸಮಸ್ತ ವಿಭೂತಿಯೂ ಪೂರ್ಣವಾಗುತ್ತಾನೆ. ಅಂಥ ದೊಡ್ಡದ ಉಪಾಸನೆ ಇದು, ಅದನ್ನು ಮಾಡಿ ಅಂತ ಹೇಳಿ. 5 ನಿಮಿಷ ಲೇಟ್ ಆಯ್ತು. ನಮಸ್ಕಾರ ಹೇಳಿಮ್ಮ. ಒಳ್ಳೇದಮ್ಮ. ನಮಸ್ಕಾರ ಗುರುಗಳೇ. ಒಳ್ಳೇದಪ್ಪ. ನಮಸ್ಕಾರ ಗುರುಗಳೇ.